ವೆಲ್ಕಮ್ ಫುಡೀಸ್. ಬೆಂಡೆಕಾಯಿ ತಿಂದರೆ ಕರಳಲ್ಲಿರೋ ಹುಳ ಸಾಯುತ್ತೆ ಮತ್ತು ಬುದ್ಧಿನೂ ಚುರುಕಾಗುತ್ತೆ ಅನ್ನೋ ವಿಷಯನ ನೀವು ದೊಡ್ಡವರಿಂದ ಕೇಳೇ ಇರ್ತೀರ. ಬೆಂಡೆಕಾಯಲ್ಲಿ ವಿಶೇಷ ಗುಣ ಅಂದರೆ ಅದರ ಅಂಟು ಅಥವಾ ಲೋಳೆ. ಇದು ಮಲಬದ್ಧತೆಗೆ ರಾಮಬಾಣ. ಬೆಂಡೆಕಾಯಿಂದ ಪಲ್ಯ, ಗೊಜ್ಜು, ಸಾರು, ಈ ರೀತಿ ವೆರೈಟಿ ವೆರೈಟಿ ಅಡುಗೆಗಳನ್ನು ಮಾಡ್ಬೋದು. ನಾವು ಬೆಂಡೆಕಾಯಿಂದ ಗೊಜ್ಜನ್ನು ಯಾವ ರೀತಿ ಮಾಡೋದು ಅನ್ನೋ ವಿಡಿಯೋನ ಆಲ್ರೆಡಿ ಹಾಕಿದ್ದೀವಿ, ಆ ವಿಡಿಯೋನ ಕೂಡ ನೋಡಿ. ಇವತ್ತಿನ ವಿಡಿಯೋದಲ್ಲಿ ನಾವು ಬೆಂಡೆಕಾಯಿಂದ ಬೆಂಡೆಕಾಯಿ ಪಲ್ಯ ಮಾಡೋದು ಯಾವ ರೀತಿ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀವಿ. ರೆಸಿಪಿ ಶುರು ಮಾಡೋಕ್ಕೆ ಮುಂಚೆ ನೀವು ನಮ್ಮ ಚಾನೆಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ನಳಮಹಾರಾಜ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇದೇ ರೀತಿ ತುಂಬ ರೆಸಿಪೀಸ್ ಹಾಕ್ತಿರ್ತೀವಿ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬನ್ನಿ ಹಾಗಾದರೆ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ 1 ಕೆಜಿ ಬೆಂಡೆಕಾಯಿನ ತೊಳೆದು ಸಣ್ಣದಾಗಿ ರೀತಿ ಹಚ್ಕೊಂಡು ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅಂಟೆಲ್ಲ ಹೋಗೋ ತನಕ ಇದನ್ನು ಹುರಿದಿಟ್ಕೊಂಡಿದ್ದೀನಿ. ನಿಮಗೆ ಯಾವ ರೀತಿ ಉರಿಯೋದು ಅನ್ನೋದನ್ನು ತಿಳ್ಕೊಬೇಕಂದ್ರೆ ಡೀಟೇಲಾಗಿ ನಾವು ಬೆಂಡೆಕಾಯಿ ಗೊಜ್ಜು ವಿಡಿಯೋ ಅಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡಿದ್ದೀವಿ, ಆ ವಿಡಿಯೋನ ಕೂಡ ನೋಡಿ ಗೊತ್ತಾಗುತ್ತೆ. ಮೀಡಿಯಂ ಸೈಜ್ 3 ಟೊಮ್ಯಾಟೋನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಮೀಡಿಯಂ ಸೈಜ್ 3 ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, ಸ್ವಲ್ಪ ಕರಿಬೇವು, 1/2 ಟೇಬಲ್ ಸ್ಪೂನ್ ಜೀರಿಗೆ, 1/2 ಟೇಬಲ್ ಸ್ಪೂನ್ ಸಾಸಿವೆ, ಸ್ವಲ್ಪ ಸಣ್ಣಗೆ ಹಚ್ಚಿರೋವಂಥ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಅರಶಿನ, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1 ಬಟ್ಲು ಕಾಯಿ ತುರಿ. ನೋಡಿ ಸ್ನೇಹಿತರೆ, ಇಷ್ಟೇ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ರುಚಿಕರವಾದ ಬೆಂಡೆಕಾಯಿ ಪಲ್ಯನ ನಾವಿವತ್ತು ರೆಡಿ ಮಾಡೋದನ್ನು ತೋರಿಸ್ತಾ ಇದ್ದೀವಿ. ಬನ್ನಿ ಹಾಗಾದರೆ ಇದನ್ನು ಮಾಡೋದು ಯಾವ ರೀತಿ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ನಾನು ಸ್ಟೌ ಮೇಲೆ ಒಂದು ಕುಕ್ಕರ್ ಪ್ಯಾನ್ ಇಟ್ಕೋತಾ ಇದ್ದೀನಿ. ಇದರಲ್ಲಿ 1/2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದ ಮೇಲೆ ಇದಕ್ಕೆ ಸಾಸಿವೆ ಹಾಕ್ಕೋತಾ ಇದ್ದೀನಿ. ಸಾಸಿವೆ ಚಿಟಪಟ ಅಂತ ಸಿಡಿದ ಮೇಲೆ ಇದಕ್ಕೆ ಜೀರಿಗೆನ ಸೇರಿಸ್ಕೋತಾ ಇದ್ದೀನಿ. ಆಮೇಲೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಇದಕ್ಕೆ ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ. ಎಲ್ಲನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದಾದಮೇಲೆ ಇದಕ್ಕೆ ಕರಿಬೇವನ್ನ ಹಾಕ್ಕೋತಾ ಇದ್ದೀನಿ. ಈಗ ಇದಕ್ಕೆ ಈರುಳ್ಳಿನ ಸೇರಿಸ್ಕೋತಾ ಇದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋಕ್ಕೆ ಶುರು ಆಗುತ್ತೆ ನೋಡಿ ಈ ರೀತಿ. ಆಗ ಇದಕ್ಕೆ ಟೊಮ್ಯಾಟೋನ ಸೇರಿಸ್ಕೋತಾ ಇದ್ದೀನಿ. ಇದಾದಮೇಲೆ ಇದಕ್ಕೆ 1/2 ಸ್ಪೂನ್ ಅರಶಿನ ಹಾಕ್ಕೊಳ್ಳೋಣ. ಟೊಮ್ಯಾಟೊ ಮೆತ್ತಗಾಗೋವರೆಗೆ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಟೊಮ್ಯಾಟೊ ಸ್ವಲ್ಪ ಮೆತ್ತಗಾದ್ಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಬೆರೆಸ್ಕೋತಾ ಇದ್ದೀನಿ. ಈಗ ಇದಕ್ಕೆ ನಾನು ಮೊದಲೇ ಹುರಿದಿಟ್ಕೊಂಡಿರೋಂಥ ಬೆಂಡೆಕಾಯಿ ಹೋಳುಗಳನ್ನು ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ. ಬೆಂಡೆಕಾಯಿ ಸೇರಿಸಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಇದಕ್ಕೆ ಒಂದು ಮುಚ್ಚಳನ ಮುಚ್ಚಿ ಬೆಂಡೆಕಾಯಿ ಮೆತ್ತಗಾಗೋವರೆಗೆ ಬೇಯಿಸೋಣ. ಫ್ಲೇಮು ಇಲ್ಲಿ ನಾನು ಮೀಡಿಯಂ ಇಟ್ಕೋತಾ ಇದ್ದೀನಿ. ಬೆಂಡೆಕಾಯಿ ಮೆತ್ತಗಿರುತ್ತೆ, ತುಂಬ ಹೊತ್ತೇನು ಟೈಮ್ ತೊಗೊಳ್ಳಲ್ಲ, ಬೇಗ ಬೆಂದೋಗುತ್ತೆ. ಈಗ ಲಿಡ್ ತೆಗೆದು ಇನ್ನೊಂದು ಸಲ ಎಲ್ಲದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ. ಉಪ್ಪು ಬೆಂಡೆಕಾಯಿಗೆಲ್ಲ ಚೆನ್ನಾಗಿ ಸೇರೋ ಥರ ಎಲ್ಲದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಮೆಣಸಿನ ಪುಡಿ ಮತ್ತು ಧನಿಯಾ ಪುಡಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಹಸಿ ತೆಂಗಿನ ತುರಿನ ಇದಕ್ಕೆ ಸೇರಿಸ್ಕೊಳ್ಳೋಣ. ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ಈಗ ಮುಚ್ಚಳ ಮುಚ್ಚಿ ಸ್ಟೌ ಸಿಮ್ಮಲ್ಲಿಟ್ಟು ಇನ್ನೂ ಒಂದರಿಂದ ಎರಡು ನಿಮಿಷ ಇದನ್ನು ಬೇಯಕ್ಕೆ ಬಿಡೋಣ. ಈಗ ನೋಡಿ ಸ್ನೇಹಿತರೆ, ಎಷ್ಟು ಸೊಗಸಾದ ರುಚಿಯಾದ ಬೆಂಡೆಕಾಯಿ ಪಲ್ಯ ಎಷ್ಟು ಬೇಗ ರೆಡಿಯಾಗೋಯ್ತು ಅಂತ ನೋಡಿದ್ರಲ್ವಾ ನೀವೇ. ಎಷ್ಟು ಕಡಿಮೆ ಇಂಗ್ರೀಡಿಯೆಂಟ್ಸು ಎಲ್ಲ ನಿಮ್ಮ ಮನೇಲಿದ್ದೇ ಇರುತ್ತೆ. ಇದು ಚಪಾತಿಗೆ, ರೊಟ್ಟಿಗೆ, ದೋಸೆಗೆ, ಪೂರಿಗೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಇದು. ಇದು ಅನ್ನಕ್ಕೆ ಪಲ್ಯದ ಥರನೂ ಸೈಡ್ ಡಿಶ್ ಆಗಿ ನಾವು ಸೇವಿಸ್ಬೋದು. ಬೆಂಡೆಕಾಯಿ ಅಂದರೆ ಎಲ್ಲರಿಗೂ ಇಷ್ಟ. ಸೊ ನೀವು ಬೆಂಡೆಕಾಯಿ ಸಾರು ಮಾಡಿರ್ತೀರ ಯಾವಾಗಲೂ. ಸೊ ಈ ಸಲ ಬೆಂಡೆಕಾಯಿ ತಂದರೆ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಒಂದ್ಸಲ ಟ್ರೈ ಮಾಡಿ ನೋಡಿ. ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ. ನಾವು ಮಾಡಿರೋ ಥರನೇ ಒಂದ್ಸಲ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನಮಗೆ ಕಾಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ಬೆಂಡೆಕಾಯಿ ಪಲ್ಯ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ಇದೇ ರೀತಿ ನಾವು ಹೊಸ ಹೊಸ ಅಡುಗೆಗಳನ್ನು ನಿಮಗೋಸ್ಕರ ತರ್ತಾ ಇರ್ತೀವಿ ನಮ್ಮ ನಳಮಹಾರಾಜ ಚಾನಲಲ್ಲಿ. ಅದಕ್ಕೆ ನಳಮಹಾರಾಜ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಎಲ್ಲರ ಜೊತೆನೂ ಶೇರ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆ, ಇನ್ನೊಂದು ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಈ ಟೇಸ್ಟಿ, ಈ ಹೆಲ್ತಿ.